ನೀವು ವೆಜಿಟೇಬಲ್ ಕಾರ್ವಿಂಗ್ ನ ನೋಡಿದಿರಾ, ಆದ್ರೆ ಇವತ್ತು ಮಾತ್ರ ನಾವು ನಿಮ್ಗೆ ತುಂಬಾ ಡಿಫ್ರೆಂಟ್ ಆಗಿ ಎಗ್ ಕಾರ್ವಿಂಗ್ ಮಾಡೋದು ಹೇಗೆ ಅಂತ ತೋರಿಸಲಿದ್ದೇವೆ. ಈ ಎಗ್ ಕಾರ್ವಿಂಗ್ ನ ಡ್ರಿಲ್ಲಿಂಗ್ ಮಿಷನ್ ಅನ್ನ ಬಳಸಿಬಿಟ್ಟು ರೆಡಿ ಮಾಡಲಾಗಿದೆ. ನಾನಾ ರೀತಿಯ ಎಗ್ ಕಾರ್ವಿಂಗ್ ನ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಮೊಟ್ಟೆಯಲ್ಲಿ ಕಾರ್ವಿಂಗ್ ಮಾಡೋದು ತೋರಿಸ್ಕೊಡ್ತೀನಿ. ಕಾರ್ವಿಂಗ್ ಮಾಡೋದಕ್ಕೆ ನಿಮಗೆ ಬೇಕಾಗಿರುವ ವಸ್ತುಗಳು ಮೊಟ್ಟೆ, ಹೈ ಸ್ಪೀಡ್ ಡ್ರಿಲ್ಲಿಂಗ್ ಮಷೀನ್ಸ್, ಡ್ರಿಲ್ಲಿಂಗ್ ಬಿಟ್ಸ್, ಸೇಫ್ಟಿ ಗಾಗಲ್ಸ್. ನಾನು ಇವರು ಬಾತ್ಕೋಳಿ ಮೊಟ್ಟೆಯಲ್ಲಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಅಂದರೆ ಬಾತ್ಕೋಳಿ ಮೊಟ್ಟೆ ಕಾಮನ್ ಆಗಿ ಅವೈಲೇಬಲ್ ಸಿಗುತ್ತೆ. ಸೊ ಅದನ್ನು ಫಸ್ಟು ಒಳಗಡೆ ಇರೋ ಮೊಟ್ಟೆನ ಖಾಲಿ ಮಾಡೋದು, ಎರಡು ಕಡೆ ಡ್ರಿಲ್ ಮಾಡಿ ಅದರಿಂದ ಒಂದು ಕಡೆಯಿಂದ ಬ್ಲೋ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಮೊಟ್ಟೆ ಆಚೆ ತೆಗಿಬೋದು. ಸೊ ಇವಾಗ ಎಂಪ್ಟಿ ಬಾತ್ಕೋಳಿ ಮೊಟ್ಟೆ ಇದೆ. ಸೊ ಅದರಲ್ಲಿ ಕಲೀಲಿಕ್ಕೆ ಇದು ಈಸಿ ಆಗುತ್ತೆ, ಯಾಕಂದರೆ ಈ ಮೊಟ್ಟೆ ಬೇಗ ಹೊರಡೋದಿಲ್ಲ ಕಾರ್ವಿಂಗ್ ಮಾಡೋದಕ್ಕೆ. ಸೊ ಇವಾಗ ಸಿಂಪಲ್ ಕಾರ್ವಿಂಗ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಇದು ಹೈ ಸ್ಪೀಡ್ ಡ್ರಿಲ್ಲಿಂಗ್ ಮಷೀನ್ಸ್, ನಿಮಗೆ ಬೇರೆ ಎಲ್ಲ ಕಡೆ ಸಿಗುತ್ತೆ. ಇದು ಬಿಟ್ಸ್ ಬೇರೆ ಬೇರೆ ಬರುತ್ತೆ. ನೀವು ಸ್ಪೀಡ್ ಜಾಸ್ತಿ ಇಟ್ಕೊಂಡು ಬಿಟ್ಸ್ ಚೇಂಜ್ ಮಾಡಿದ್ರೆ ಅದೇ ಬೇರೆ ಬೇರೆ ಕಾರ್ವಿಂಗ್ ಪ್ರಕಾರ ನೀವು ಅದನ್ನು ಡ್ರಿಲ್ ಮಾಡ್ಕೊಬೋದು. ಇದು ಕಟ್ಟಿಂಗ್ಗೆ ಯೂಸ್ಫುಲ್ ಆಗುತ್ತೆ, ಡ್ರಿಲ್ಲಿಂಗ್ ಬಿಟ್ ಬೇರೆ ಕಟ್ಟಿಂಗಲ್ಲಿ ಬರುತ್ತೆ. ಈ ಟೂಲಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇದು ಮೇಲೆ ಒಂದು ಎಕ್ಸ್ಟ್ರಾ ವೈರ್ ಇರುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಇದು ಪೆನ್ ಥರ ಬರುತ್ತೆ, ಈಸಿಯಾಗಿ ಕಾರ್ವಿಂಗ್ ಮಾಡ್ಬೋದು. ಬಟ್ ಟೂಲ್ ಜೊತೆ ಅವೈಲೇಬಲ್ ಎಕ್ಸ್ಟ್ರಾ ವೈರ್ ಅವೈಲೇಬಲ್. ಕಾರ್ವಿಂಗ್ ಮಾಡೋಕ್ಕಿಂತ ಮುಂಚೆ ಸೇಫ್ಟಿ ಫಸ್ಟು. ಸೊ ನೀವು ಉಪಯೋಗಿಸ್ಬೇಕಾಗಿರೋದು ಸೇಫ್ಟಿ ಗಾಗಲ್ಸ್ ಮತ್ತು ಮಾಸ್ಕ್ ಬೇರೆ ಹಾಕೊಬೇಕು, ಯಾಕಂದ್ರೆ ಡಸ್ಟ್ ಜಾಸ್ತಿ ಬರುತ್ತೆ. ಇದು ಮಾಸ್ಕ್ ಮತ್ತು ಗಾಗಲ್ಸ್ ಹಾಕೊಬೇಕು. ನಾನು ಇವಾಗ ಸಿಂಪಲ್ ಕಾರ್ವಿಂಗ್ ಹೇಳ್ಕೊಡ್ತೀನಿ. ಅದಕ್ಕೆ ಕಾರ್ವಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸೈನ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಮಾಡೋದಕ್ಕೆ. ಪೆನ್ಸಿಲ್ ತೊಗೊಂಡು ಮೊಟ್ಟೆ ಮೇಲೆ ಸಿಂಪಲ್ ಫ್ಲವರ್ ಮಾಡ್ತೀನಿ ಜಸ್ಟ್ ಫಾರ್ ಸ್ಟಾರ್ಟಿಂಗ್. ಯಾಕಂದ್ರೆ ಡಿಸೈನ್ ಹಾಕ್ಕೊಂಡ್ರೆ ಅದ್ರ ಮೇಲೆ ಟ್ರೇಸ್ ಮಾಡೋದು ಈಸಿ ಆಗುತ್ತೆ. ಇದು ಬೇಕಾದ್ರೆ ನೀವು ಫ್ರೀ ಹ್ಯಾಂಡ್ ಮಾಡ್ಕೊಬೋದು, ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಈಸಿಯಾಗಿ ಮಾಡ್ಕೊಬೋದು. ನಾನು ಮೊದಲು ವಿತ್ ಶಾಫ್ಟ್ ಇರೋ ಟೂಲ್ ತೊಗೊಂಡು ಡ್ರಿಲ್ ಮಾಡ್ತೀನಿ, ಯಾಕಂದ್ರೆ ಅದು ಈಸಿ ಆಗುತ್ತೆ. ಇದೆಲ್ಲ ಬಿಟ್ ಮಾರ್ಕಿಂಗ್ ಮಾಡಿರುತ್ತೆ, ನಾನು ಕಾರ್ವಿಂಗ್ ಮಾಡೋದು ಈಸಿ ಆಗುತ್ತೆ. ಕಾರ್ವಿಂಗ್ ಮಾಡಾದ್ಮೇಲೆ ಚಿಕ್ಕದೊಂದು ಬಿಟ್ಟು ತೊಗೊಂಡು ಒಳಗಡೆ ಇರೋ ಮೊಟ್ಟೆ ಒಳಗಡೆ ಎಕ್ಸ್ಟ್ರಾ ಸ್ಕಿನ್ ಇರುತ್ತೆ, ಅದನ್ನ ತೆಗಿಬೇಕಾಗುತ್ತೆ. ಅದಕ್ಕೆ ಚಿಕ್ಕದು ಬಿಟ್ಟು ತೊಗೊಂಡು ಈಗ ಒಳಗಡೆಯಿಂದ ರಿವರ್ಸ್ ಪೊಸಿಷನ್ ಅಲ್ಲಿ ತೆಗಿಬೇಕಾಗುತ್ತೆ. ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ಯಾಕಂದ್ರೆ ಹೊರದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸ್ಲೋಲಿ ಮಾಡಬೇಕು. ಇದೆಲ್ಲ ಒಳಗಡೆ ಇರೋದೆಲ್ಲ ತೆಗ್ದಾದ್ಮೇಲೆ ಬೇಕಾದ್ರೆ ನೀವು ಅದ್ರ ಮೇಲೆ ಪೇಂಟಿಂಗ್ ಬೇಕಾದ್ರೆ ಪೇಂಟ್ ಮಾಡ್ಕೊಬೋದು. ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಕಾಣಿಸುತ್ತೆ, ಕಾರ್ವಿಂಗ್ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ನಾನು ಬೇರೆ ಬೇರೆ ಪ್ರಕಾರ ಕಾರ್ವಿಂಗ್ ಮತ್ತು ಪೇಂಟಿಂಗ್ ಮಾಡಿದ್ದೀನಿ. ಇದು ಒಂದು ಕಾರ್ವಿಂಗ್ ಮಾಡಾದ್ಮೇಲೆ ಅದ್ರ ಮೇಲೆ ಪೇಂಟಿಂಗ್ ಮತ್ತು ಗ್ಲಿಟರ್ಸ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಗ್ಲಿಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸ್ಟ್ಯಾಂಡ್ ಇದಕ್ಕೆ ನೀವು ಬೇರೆ ಬೇರೆ ಸಿಗುತ್ತೆ, ನೀವು ಅದ್ರ ಮೊಟ್ಟೆ ಸೈಜ್ ಪ್ರಕಾರ ಸ್ಟ್ಯಾಂಡ್ ನೀವು ಮಾಡ್ಕೊಬೋದು. ಇದು ಸಿಂಪಲ್ ಕ್ಯಾಂಡಲ್ ಸ್ಟ್ಯಾಂಡ್. ಇದು ಕಾಂಪ್ಲಿಕೇಟ್ ಡಿಸೈನ್, ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಯಾಕಂದರೆ ಇದು ತುಂಬ ಜಾಸ್ತಿ ಡ್ರಿಲ್ ಮಾಡಬೇಕಾಗತ್ತೆ. ಸುಮಾರು ಒನ್ ಅವರ್ ಇಲ್ಲ 2 hours ಬೇಕಾಗುತ್ತೆ ಇದು ಕಾಲ್ ಮಾಡೋಕ್ಕೆ. ಇದೆಲ್ಲ ಒಂದೊಂದು ಡ್ರಿಲ್ ಮಾಡಿ ಹಾರ್ಟ್ ಶೇಪ್ ಪ್ಲಸ್ ಸರ್ಕಲ್ಸ್ನ ಡಿಸೈನ್ ಡ್ರಿಲ್ ಮಾಡಿ ಅದ್ರ ಒಳಗಡೆ ತೆಗ್ದು ಎಲ್ಲ ಪಾರ್ಟಿಕಲ್ಸ್ನ ಅದು ಮಾಡೋದಕ್ಕೆ ಸುಮಾರು 2 hours ತೊಗೊಳುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ಕ್ಯಾಂಡಲ್ ಸ್ಟ್ಯಾಂಡ್ ಇಲ್ಲ ಯಾವುದೋ ಒಂದು ಸ್ಟ್ಯಾಂಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾರ್ವಿಂಗ್ ಮಾಡಿದ್ದೀನಿ, ಯಾಕಂದ್ರೆ ಇಲ್ಲಿ 3 ಬೇರೆ ಬೇರೆ ಮೊಟ್ಟೆ ಇದೆ. ಇದು ಬಂದ್ಬಿಟ್ಟು ಡಕ್ ಮೊಟ್ಟೆ, ಇದು
ಚಿಕನ್ ಎಗ್ ದಿಸ್ ಇಸ್ ಪಿಜನ್ ಎಗ್ ಸೊ ಮೂರು ಮೊಟ್ಟೆಗಳನ್ನ ಕಾರ್ ಮಾಡಿ ಒಂದರ ಮೇಲೆ ಒಂದು ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ ಇದಕ್ಕೇನೋ ತರ ಪೇಂಟ್ ಮಾಡಿಲ್ಲ ಯಾಕಂದ್ರೆ ಒಂಥರ ಲಾಲ್ ಲಾಲ್ ಚೆನ್ನಾಗಿ ಕಾಣಿಸೋದು ಇದಕ್ಕೆ ಅದ್ರ ಮೇಲೆ ತಿರುಗ ಸ್ಟ್ಯಾಂಡ್ ಹಾಕಿ ಅದ್ರ ಮೇಲೆ ಸ್ಟಿಕ್ ಮಾಡಿದ್ದೀನಿ ಕೀಚನ್ ಕೀಚನ್ ಬಿಟ್ಟು ಅದನ್ನ ಸ್ಟಿಕ್ ಮಾಡೋದಕ್ಕೆ ಬೇಕಾದ್ರೆ ಹೊರಗಡೆಯಿಂದ ಲಿಂಕ್ ಇರುತ್ತೆ ಅದನ್ನ ಏನು ಸ್ಟಿಕ್ ಮಾಡಿಲ್ಲ ಬೇರೆ ಲಿಂಕ್ ಅನ್ನ ಹಾಕಿ ಅಟ್ಯಾಚ್ ಮಾಡಿದ್ನಿ ಯಾಕಂದ್ರೆ ಅದು ಲುಕ್ ಕಾಣಿಸೋ ಒಳಗಡೆ ಪಿಜನ್ ಪ್ಯಾರಿಟಿ ಇರೋ ತರನೇ ಕಾಣಿಸೋದು ನಾರ್ಮಲ್ ಮೊಟ್ಟೆಗಳನ್ನ ಕಾರ್ಯ ನೋಡಿದ್ರೆ ನೀವು ಇದು ಸ್ವಲ್ಪ ರೇರ್ ಎಗ್ ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್ ಇಮೋ ಎಗ್ ಇದು ತುಂಬಾ ಥಿಕ್ ಆಗಿ ಬರುತ್ತೆ ಕಾರ್ವಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಗಟ್ಟಿ ಇದ್ರ ಸ್ಕಿನ್ ಗಟ್ಟಿ ಇರುತ್ತೆ ಇದ್ರ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಮೊಟ್ಟೆಯಲ್ಲಿ ಮೂರ್ ಲೇಯರ್ ಇರುತ್ತೆ ಔಟರ್ ಲೇಯರ್ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ತಿರ್ಗ ಸ್ವಲ್ಪ ಡ್ರಿಲ್ ಮಾಡಿದ್ರೆ ನೀವು ಅದಕ್ಕೆ ಇನ್ನೊಂದು ಲೈಟರ್ ಗ್ರೇ ಗ್ರೀನಿಶ್ ಕಲರ್ ಬರುತ್ತೆ ಅದನ್ನ ಸ್ವಲ್ಪ ಡ್ರಿಲ್ ಮಾಡಿದ್ರೆ ವೈಟ್ ಕಲರ್ ಬರುತ್ತೆ ಸೊ ನೀವು ಕಾರ್ ಮಾಡಿದಾಗ ಅದು ಪೇಂಟ್ ಲುಕ್ ಬರುತ್ತೆ ಏನು ಪೇಂಟ್ ಯೂಸ್ ಮಾಡಿಲ್ಲ ಅಂದ್ರು ಪೇಂಟ್ ಲುಕ್ ಬರುತ್ತೆ ಇದು ನೋಡ್ಬೋದು ನೀವು ಇದ್ರ ಮೇಲೆ ಯಾವ್ದೇ ಪ್ರಕಾರ ಪೇಂಟ್ ಯೂಸ್ ಮಾಡಿಲ್ಲ ಇದು ಬೇರೆ ಕಾರ್ವಿಂಗ್ ಆಗಿದೆ ಹೇಳಿದಾಗ ಮೂರ್ ಲೇಯರ್ ಇದೆ ಇದು ಔಟರ್ ಲೇಯರ್ ಗ್ರೀನ್ ಅದನ್ನ ಡ್ರಿಲ್ ಮಾಡಿದ್ರೆ ಒಂದು ಲೇಯರ್ ಬರುತ್ತೆ ಮತ್ತೆ ತಿರುಗಾ ಅದನ್ನ ಇನ್ನೊಂದು ಸ್ವಲ್ಪ ಡ್ರಿಲ್ ಮಾಡಿದ್ರೆ ತುಂಬಾ ಡೆಲಿಕೇಟ್ ಅದು ಲಾಸ್ಟ್ ಲೇಯರ್ ಬಂದ್ಬಿಟ್ಟು ತುಂಬಾ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಅದು ಒಳ್ಳೋಗುತ್ತೆ ವೈಟ್ ಕಲರ್ ತುಂಬಾ ಡಿಫಿಕಲ್ಟ್ ಮಾಡಿದ್ರೆ ಸೊ ಇದು ಪೇಂಟ್ ತರ ಕಾಣಿಸುತ್ತೆ ಇದ್ರಲ್ಲಿ ಯಾವ್ದೇ ಪ್ರಕಾರ ಪೇಂಟ್ ಇಲ್ಲ ಇದನ್ನ ಸಿಮಿಲರ್ ಕಾರ್ವಿಂಗ್ ಮಾಡಿದ್ದೀನಿ ಬೇರೆ ಔಟರ್ ಲೇಯರ್ ಮಾತ್ರ ಡ್ರಿಲ್ ಕಾರ್ ಮಾಡಿ ಇದು ಬೇರೆ ಒಂದು ಲೇಯರ್ ಬರುತ್ತೆ ಯಾಕಂದ್ರೆ ಇದು ಡ್ರಿಲ್ ಮಾಡಿದ್ರೆ ಇದನ್ನ ಹೈಲೈಟ್ ಆಗುತ್ತೆ ಸೊ ಅದನ್ನ ಸ್ವಲ್ಪ ಡಿಟೇಲಿಂಗ್ ಆಗಿ ಅದನ್ನ ಡಿಸೈನ್ಸ್ ಮಾಡಿದ್ರೆ ಅದರ ಮಕ್ಕ ಮತ್ತೆ ಮದಿನ ಡಿಸೈನ್ ಬರುತ್ತೆ ಸೊ ಅದನ್ನ ಮತ್ತೆ ಇಲ್ಲಿ ವೈಟ್ ಕಲರ್ ಒಂದು ಮೂನ್ ತರ ಒಂದು ಡಿಸೈನ್ ಮಾಡಿದ್ದೀನಿ ಸೊ ಇಟ್ ಲುಕ್ ಲೈಕ್ ಅ ಪೇಂಟಿಂಗ್ ಇದಕ್ಕೆ ನೀವು ದೊಡ್ಡ ಸ್ಟ್ಯಾಂಡ್ಸ್ ಹಾಕಿ ಇಟ್ಟರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದ್ರೆ ಡೆಕೋರೇಟಿವ್ ಐಟಮ್ ತರ ಮನೇಲಿ ಇಟ್ಕೊಬೋದು ನೀವು ಅದನ್ನ ಕಾರ್ ಮಾಡಿ ಸ್ಟ್ಯಾಂಡ್ ಇಟ್ಟು ಬೇಕಾದ್ರೆ ಮನೇಲಿ ಇಟ್ಕೊಬೋದು ಈಗ ನೋಡಿದ್ರಲ್ಲ ವೀಕ್ಷಕರೇ ಇದು ರೇರ್ ಆಟ್ ಇನ್ ಇಂಡಿಯಾ ಸೊ ನೀವು ಮನ್ಸು ಮಾಡಿದ್ರೆ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಕಲಿಬೋದು ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಡಿದ್ರು ಆರ್ಟ್ ಸೊ ಬೇಕಾದ್ರೆ ಸ್ಕೂಲ್ಗಳಲ್ಲಿ ಇಲ್ಲ ಮನೆಗಳಲ್ಲಿ ಟೂಲ್ಸ್ ತಂದು ಬೇಕಾದ್ರೆ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಒಂದು ವರ್ಷದಿಂದ ಸಿಕ್ಸ್ ಮಂತ್ ಟು ಒನ್ ಇಯರ್ ಇಂದ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ ಆಕ್ಯುರೇಟ್ ಆಗಿ ಮಾಡ್ಬೋದು ವೀಕ್ಷಕರೇ ನೋಡಿದ್ರಲ್ವಾ ವಿವಿಧ ರೀತಿಯ ನಾನಾ ಡಿಸೈನ್ಗಳಲ್ಲಿ ಎಗ್ ಕಾರ್ವಿಂಗ್ ನ ಹೇಗೆಲ್ಲ ರೆಡಿ ಮಾಡಿದ್ರು ಅಂತ ನಿಮ್ಮ ಮನೆಯ ಅಂದ ಚಂದಕ್ಕೆ ಇಂತಹ ಕಲಾಕೃತಿಗಳೇ ಸಾಕ್ಷಿ ನೀವು ಹಾಗೆ ಕಾರ್ವಿಂಗ್ ಏನಾದ್ರೂ ಮಾಡಿದ್ರೆ ಇಂತಹ ಎಗ್ ಕಾರ್ವಿಂಗ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ